ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಪ್ರದೀಪ್ ಜೋಶಿ, ಆಸ್ಟ್ರಾಲಜರ್ ಅಂತ. ತುಂಬ ಜನ ನನಗೆ ನರೇಂದ್ರ ಮೋದಿ ಅವರು ವಿಡಿಯೋ ಮಾಡಿದ ನಂತರ ತುಂಬ ಜನ ಫೋನ್ ಮಾಡಿದ್ದಾರೆ, ಅವ್ರಿಗೆ ವಾಸ್ತು ರಿಲೇಟೆಡ್ ಪ್ರಾಬ್ಲಮ್ಸ್ ಇದೆ ಅಂತ ಹೇಳಿದ್ದಾರೆ. ವಾಸ್ತು ಅಂತಂದರೆ ನಮ್ಮ ಮನೆ, ನಮ್ಮ ಸ್ವರ್ಗಧಾಮ. ಬಟ್ ಆ ಮನೆಯೇ ಸರಿಯಾಗಿಲ್ಲದೆ ಇದ್ದರೆ ಅದು ನಮಗೆ ನರಕ. ಅಂದರೆ ನಮ್ಮ ಮನೆಯಿಂದನೇ ನಮಗೆ ಕಾಟಗಳು ತುಂಬ ಆಗ್ತಾ ಇರುತ್ತೆ. ಆದ್ದರಿಂದ ಮನೆಯಕ್ಕೆ ಯಾವುದಾದ್ರೂ ವಾಸ್ತು ದೋಷಗಳಿದ್ದರೆ, ವಾಸ್ತುದೋಷಗಳು ಅಂತಂದರೆ ಮನೆಯಲ್ಲಿ ಯಾವ ವಸ್ತುಗಳು ಯಾವ ಜಾಗದಲ್ಲಿ ಇರಬೇಕು, ಆ ಜಾಗದಲ್ಲಿ ಇರಬೇಕು, ಮನದಲ್ಲಿ ಓಪನ್ ಏರಿಯಾ ಇರಬೇಕು, ವೆಂಟಿಲೇಷನ್ ಸರಿಯಾಗಿರಬೇಕು, ಇವೆಲ್ಲ ವಾಸ್ತುಕ್ಕೆ ತುಂಬ ಕಾರಣಗಳಿರುತ್ತೆ ಸರಿಯಾಗಿರಲಿಕ್ಕೆ ಸರಿಯಾಗಿಲ್ಲಾರ್ದಕ್ಕೂ. ಸೊ ಹೀಗೆ ಈ ವಾಸ್ತುದೋಷಕ್ಕೆ ಎಲ್ಲ ಕಾರಣಗಳಿಗೆ ಒಂದೇ ಸೊಲ್ಯೂಷನ್ ಇರುತ್ತೆ, ಅದೇ ವಾಸ್ತು ಸಂವರ್ಧನೆ ಯಂತ್ರ. ಈ ಒಂದು ವಾಸ್ತು ಸಂವರ್ಧನೆ ಯಂತ್ರವನ್ನು ಮನೆಯಲ್ಲಿ ಇಟ್ಟುಕೊಳ್ಳಿ, ಖಂಡಿತ ನಿಮಗೆ ಎಲ್ಲ ಪ್ರಾಬ್ಲಮ್ಗಳಿಂದ ದೂರ ಆಗುತ್ತೆ. ಯಾಕಂದರೆ ಇದು ಅಥರ್ವಣ ವೇದದಿಂದ ನಾನು ಪರಿಶೋಧನೆ ಮಾಡಿ ತೆಗೆದಿದ್ದ ಯಂತ್ರ. ಇದು ಸಂಸ್ಕೃತದಲ್ಲಿ ತಯಾರು ಮಾಡಿದ್ದು, ಯಾವ ಸ್ವಕೀಯ ಭಾಷೆಯಲ್ಲಿ ತಯಾರು ಮಾಡಿದ್ದಲ್ಲ, ಸಂಸ್ಕೃತ ದೇವ ಭಾಷೆಯಲ್ಲಿ ತಯಾರು ಮಾಡಿದ್ದು. ಇದರಲ್ಲಿ 9 ಯಂತ್ರಗಳಿರುತ್ತೆ. ಮೊದಲನೇದು ಸರ್ವಕಾರ್ಯ ಸಿದ್ಧಿ ಯಂತ್ರ. ಎಲ್ಲ ಕಾರ್ಯಗಳಲ್ಲಿ ನಿಮಗೆ ಸಿದ್ಧಿ ಆಗಲಿಕ್ಕೆ, ಎಲ್ಲ ಕಾರ್ಯಗಳಲ್ಲಿ ನಿಮಗೆ ವಿಘ್ನಗಳು ಏನಾದರೂ ಆ ವಿಘ್ನಗಳು ದೂರ ಆಗಿಬಿಟ್ಟು ನಿಮ್ಮ ನಿಮ್ಮ ಕೆಲಸಗಳಲ್ಲಿ ನಿಮಗೆ ಕಂಪಲ್ಸರಿ ಪಕ್ಕ ನಿಮಗೆ ವಿಜಯ ಸಿಗುತ್ತೆ. ಆಮೇಲೆ ಎರಡನೇ ಯಂತ್ರ ಬಂದು ಗಾಯತ್ರಿ ಮತ್ಸ್ಯ ಯಂತ್ರ. ಹೇಗೆ ಮೀನು ನದಿಯಲ್ಲಿ ಹೋರಾಡ್ತಾ ಇರುತ್ತೋ ಅದಕ್ಕೆ ಒಂದು ಮನೆಯಾಗಿ ಇರಲ್ಲ, ಹಾಗೆ ನಿಮ್ಮ ಮನೆಯಲ್ಲಿ ಯಾವ ವಾಸುದೋಷಗಳಿದ್ದರೂ ಸಹಿತ ಗಾಯತ್ರಿ ಮತ್ಸ್ಯ ಯಂತ್ರದಿಂದ ವಾಸುದೋಷಗಳು ಹೋಗುತ್ತೆ. ಆಮೇಲೆ ವಾಸು ದಿಗ್ದೋಷ ನಿವಾರಣೆ ಯಂತ್ರ. ನಿಮ್ಮ ಮನೆಗೆ ಯಾವುದಾದ್ರೆ ದೃಷ್ಟಿದೋಷ, ನರದೃಷ್ಟಿ ಎಂಥ ಇದ್ದರೂ ಸಹಿತ, ಆಮೇಲೆ ವೀಧಿಶೂಲ ಏನಿದ್ದರೂ ಸಹಿತ ಇದು ದೂರ ಮಾಡುತ್ತೆ. ನವನಾಥ ಯಂತ್ರ. ನಿಮ್ಮ ಮನೆಗೆ ಅಷ್ಟದಿಗ್ಗಳಿಂದ ಮತ್ತು 9 ಕಡೆಯಿಂದ ಉಪರಿತಲದಿಂದ ನಿಮ್ಮ ಮನೆಗೆ ಎಂಥ ಕಾಟಗಳಿದ್ದರೂ ಅದನ್ನೆಲ್ಲ ನಿಮಗೆ ಪ್ರೊಟೆಕ್ಷನ್ ಮಾಡುತ್ತೆ. ಮಹಾಮೃತ್ಯುಂಜಯ ಯಂತ್ರ. ಇದು ನಿಮಗೆ ಯಾವುದಾದ್ರೂ ಅಪಮೃತ್ಯು ದೋಷಗಳಿದ್ದರೂ, ವಾಹನ ಘಾತಕಗಳು ಏನಿದ್ದರೂ ಇದು ನಿಮಗೆ ಪ್ರೊಟೆಕ್ಷನ್ ಮಾಡುತ್ತೆ. ರಾಮರಕ್ಷಾ ಯಂತ್ರ. ನಿಮ್ಮ ಮನೆಯನ್ನು ಎಲ್ಲ ಕಡೆಯಿಂದ ನಿಮಗೆ ಪ್ರೊಟೆಕ್ಷನ್ ಮಾಡುತ್ತೆ. ಆಮೇಲೆ ವಾಸ್ತು ಪುರುಷ ಯಂತ್ರ. ಇದು ವಾಸ್ತು ಪುರುಷನು ನಿಮ್ಮ ಮನೆಯಲ್ಲಿ ಇದ್ದು ಎಲ್ಲ ನಿಮ್ಮ ಮನೆಯಲ್ಲಿ ಬರುವ ಕಾಟಗಳನ್ನೆಲ್ಲ ದೂರ ಮಾಡ್ತಾನೆ. ಆಮೇಲೆ ನವಗ್ರಹ ಯಂತ್ರ. ಮನೆಯಲ್ಲಿ ಎಲ್ಲ ಜನ ಇರ್ತಾರೆ, ಎಲ್ಲರದ್ದು ಜಾತಕ ಒಂಥರ ಇರಲ್ಲ, ಒಬ್ಬೊಬ್ಬರು ಗೋಚಾರ ಒಂದೊಂಥರ ಇರುತ್ತೆ, ಒಬ್ಬೊಬ್ಬರು ದಶ ಒಂಥರ ಇರುತ್ತೆ. ಆದ್ದರಿಂದ ಈ ನವಗ್ರಹ ಯಂತ್ರದಿಂದ ಎಲ್ಲರೂ ಜಾತಕಗಳು ಒಂದು ಸಿಸ್ಟಮೆಟಿಕ್ಕಾಗಿ ಅವರ ಜಾತಕದಲ್ಲಿ ಇರೋ ದೋಷಗಳು ಸಹಿತ ಈ ನವಗ್ರಹ ಪೂಜೆದಿಂದ ನಿವಾರಣೆ ಆಗುತ್ತೆ. ಆಮೇಲೆ ಇನ್ನೊಂದು ದತ್ತಾತ್ರೇಯ ಯಂತ್ರ. ಮುಖ್ಯವಾಗಿ ನಮ್ಮ ಮನೆಯಲ್ಲಿ ನಮಗೆ ಎಷ್ಟೇ ಚೆನ್ನಾಗಿದ್ದರೂ ಸಹಿತ ನಮಗೆ ಈ ಆಭಿಚಾರ ಕರ್ಮಗಳು, ಬ್ಲ್ಯಾಕ್ ಮ್ಯಾಜಿಕ್ಕಿಂದ ನಮಗೆ ಕಾಟಗಳು ಆಗ್ಬೋದು. ಬ್ಲ್ಯಾಕ್ ಮ್ಯಾಜಿಕ್ ಅಂತಂದರೆ ನಮಗೆ ಪ್ರತ್ಯೇಕವಾಗಿ ಯಾರಾದರೂ ಆಭಿಚಾರ ಕರ್ಮ ಮಾಡಿದರೂ ಸಹಿತ, ಇಲ್ಲದೇ ಇದ್ದರೆ ಯಾರಾದರೂ ನಮ್ಮ ಸಲುವಾಗಿ ಬೈಕೊಂತ ಇದ್ದರೂ ನಮಗೆ ಕೆಟ್ಟಾಗಬೇಕು ಕೆಟ್ಟಾಗಬೇಕು ಅಂತ ತಿಳ್ಕೊಂಡ್ರೂ ಸಹಿತ ಅದು ಎಫೆಕ್ಟ್ ನಮ್ಮ ಮೇಲೆ ಬೀಳುತ್ತೆ. ಅದನ್ನಿಂದ ಪ್ರೊಟೆಕ್ಷನ್ ಮಾಡಲಿಕ್ಕೆ ನಮಗೆ ಇದು ದತ್ತಾತ್ರೇಯ ಯಂತ್ರ ಇರುತ್ತೆ. ಹೀಗೆ 9 ಯಂತ್ರಗಳಿಂದ ಸಂಪುಟೀಕರಣ ಮಾಡಿ ನಿಮಗೆ ಯಂತ್ರವನ್ನು ಕೊಡಲಾಗುತ್ತೆ. ಈ ಯಂತ್ರದ ವ್ಯಾಲ್ಯೂ ಸಣ್ಣದಾದರೆ 21,000, ದೊಡ್ಡದಾದರೆ 31,000. ಈ ದೊಡ್ಡದಕ್ಕೆ 12x12 ಸೈಜ್ ಇರುತ್ತೆ, ಸಣ್ಣದು ಬಂದು 8x8 ಸೈಜ್ ಇರುತ್ತೆ. ನಿಮಗೆ ಯಾವ ಯಂತ್ರ ಬೇಕಂದರೂ ಸಹಿತ ಈ ಯಂತ್ರದಿಂದ ನಿಮಗೆ ಒಳ್ಳೆಯ ಶುಭ ಆಗುತ್ತೆ. ನಿಮ್ಮ ಮನೆಯಲ್ಲಿ ಎಂಥ ಕಾಟಗಳಿದ್ರೆ ಎಲ್ಲ ದೂರ ಆಗುತ್ತೆ. ನಿಮ್ಮ ವ್ಯಾಪಾರ ಸ್ಥಳದಲ್ಲಿ ಇದಿಟ್ಕೊಂಡ್ರೆ ವ್ಯಾಪಾರ ವೃದ್ಧಿ ಖಂಡಿತ ಆಗುತ್ತೆ. ಇದರಿಂದ ಎಲ್ಲ ಸಿದ್ಧಿಗಳಾಗತ್ತೆ. ಆದ್ದರಿಂದ ಇದನ್ನು ನಂಬಿ, ಯಾಕಂದರೆ ಇದು ನಾವು ದುಡ್ಡು ಸಲುವಾಗಿ ಮಾಡ್ತಾ ಇಲ್ಲ, ನಾವು ಸನಾತನ ಧರ್ಮಶಾಸ್ತ್ರವನ್ನು ಓದ್ಕೊಂಡಿದ್ದೀವಿ, ಆ ಧರ್ಮಶಾಸ್ತ್ರದಿಂದ ಎಲ್ರಿಗೂ ಒಳ್ಳೇದಾಗಬೇಕಂತ ತಿಳ್ಕೊತಾ ಇದ್ದೀವಿ. ಆದ್ದರಿಂದ ಈ ವಾಸ್ತು ಸಂವರ್ಧನ ಯಂತ್ರವನ್ನು ತಯಾರು ಮಾಡಿ ನಿಮಗೆ ತೋರಿಸ್ತಾ ಇದ್ದೀವಿ. ಈ ಯಂತ್ರ ನಿಮಗೆ ಇಂಡಿಯಾದಲ್ಲಿ ಎಲ್ಲಿಯೂ ಸಿಗಲ್ಲ, ಯಾಕಂದರೆ ಇದು ನಾನು ಪ್ರತ್ಯೇಕವಾಗಿ ಗುರುಗಳ ಅನುಗ್ರಹದಿಂದ, ನಾನು ಕಾಂಚೀಪುರದಲ್ಲಿ ನಾನು PhD ಮಾಡಿದ್ದೀನಿ ಜ್ಯೋತಿಷ್ಶಾಸ್ತ್ರದಲ್ಲಿ, ಅಲ್ಲಿದ್ದ ಅಮ್ಮನವರ ಅನುಗ್ರಹದಿಂದ ನಾನು ಈ ಯಂತ್ರವನ್ನು ತಯಾರು ಮಾಡಿದ್ದೇನೆ. ಈ ಯಂತ್ರ ಸಂಸ್ಕೃತದಲ್ಲಿ ಇರುತ್ತೆ, ಇದರಿಂದ ಖಂಡಿತ ನಿಮಗೆ ಉಪಯೋಗವಿರುತ್ತೆ. ಈ ಯಂತ್ರ ನಿಮಗೆ ಬೇಕು ಅಂತಂದರೆ, ಅಂದರೆ ನಿಮಗೆ ವಾಸ್ತು ದೋಷ ಇದೆ ಅಂತ ಅನಿಸಿದ್ರೂ ಸಹಿತ, ವಾಸ್ತು ದೋಷ ಇಲ್ಲದಾದರೂ ಸಹ, ಯಾಕೆಂದರೆ ನಮಗೆ ಗೊತ್ತಿಲ್ಲ ಗೊತ್ತಿಲ್ಲಾರ್ದು ಸಹಿತ ದೋಷಗಳಾಗ್ತಾ ಇರ್ತದೆ. ಹೇಗೆಂದರೆ ಬೆಂಕಿಯಲ್ಲಿ ನಮಗೆ ಬೆಂಕಿ ಇರುತ್ತೆ, ಆ ಬೆಂಕಿಯಲ್ಲಿ ನಾವು ಕೈಯನ್ನಿಟ್ಟರೆ ಸುಡುತ್ತೆ, ನಮಗೆ ಗೊತ್ತಿಲ್ಲ ಅದು ಬೆಂಕಿ ಅಂತ, ಬಟ್ ಕೈ ಮಾತ್ರ ಸುಡುತ್ತೆ. ಹಾಗೆ ನಮ್ಮ ಮನೆಯಲ್ಲಿ ನಮಗೆ ಗೊತ್ತಿಲ್ಲಾರ್ದು ದೋಷಗಳಿದ್ದರೂ ಸಹಿತ ಅದರ ಎಫೆಕ್ಟ್ ಮಾತ್ರ ನಮಗಿರುತ್ತೆ. ಆದ್ದರಿಂದ ನಿಮ್ಮ ಮನೆಯಲ್ಲಿ ಈ ವಾಸ ಸಂವರ್ಧನೆ ಯಂತ್ರವನ್ನು ಇಡಿ. ಪ್ರತಿಯೊಬ್ಬರ ಮನೆಯಲ್ಲಿ ಈ ಯಂತ್ರ ಇರಲೇಬೇಕು. ಇದರಿಂದ ನಿಮಗೆ ಎಲ್ಲದಕ್ಕೂ ಶುಭ ಸಿದ್ಧಿ ಆಗುತ್ತೆ. ನಿಮಗೆ ಈ ಯಂತ್ರ ಬೇಕು ಅಂತಂದರೆ, ನನ್ನ ಹೆಸರು ಡಾಕ್ಟರ್ ಪ್ರದೀಪ್ ಜೋಶಿ, ಆಸ್ಟ್ರಾಲಜರ್. ಇದೇ ಹೆಸರನ್ನು ನೀವು ಗೂಗಲ್ ಮ್ಯಾಪ್ದಲ್ಲಿ ಗೂಗಲ್ದಲ್ಲಿ ಇಡಿ. ನನ್ನ ಅಡ್ರೆಸ್ಸು, ಫೋನ್ ನಂಬರ್ ಎಲ್ಲ ಸಿಗುತ್ತೆ. ನನ್ನ ಫೋನ್ ನಂಬರು 9248000143. ನನ್ನ ವೆಬ್ಸೈಟ್ ಬಂದು ಪ್ರದೀಪ್ ಜೋಶಿ .in ಅಂತ ನನ್ನ ವೆಬ್ಸೈಟು. ನಮಸ್ಕಾರ, ಸರ್ವೇ ಜನ ಸುಖಿನೋ ಭವಂತು.